Hi, hello friends, welcome to my channel. This is Hanumantu. I am a PC technician. Dear friends, today I will show you how to download and install a Telegram app on your Windows 10 operating systems. Yes friends, ivattina ee video alli nimage Telegram app anna download madod hege matte install madod hege anta ee video alli nimage easy agi torisukodta idini friends. Yes friends, Telegram app anna naavu mobile allu download madabodu hage PC athava laptop allu kuda download madabodu. Ivattina ee video alli nimage laptop athava nimma desktop PC alli yav reethi download madodu matte install madodu anta torisukodta idini friends. Iduvaragu namma channel anna subscribe agade hodre dayabittu subscribe agi ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಒತ್ತಿ, ಯಾಕಂದ್ರೆ ಫ್ರೆಂಡ್ಸ್ ಡೈಲಿ ನಾವು ನಿಮಗೋಸ್ಕರ ಒಂದು ಟೆಕ್ನಿಕಲ್ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮಗೆ ಅದು ಅಲರ್ಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಡೋಂಟ್ ಫಾರ್ಗೆಟ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಒತ್ತಿ. ಟೈಮ್ ವೇಸ್ಟ್ ಮಾಡೋದು ಬೇಡ, ಸೊ ಟ್ಯುಟೋರಿಯಲ್ಗೆ ಹೋಗೋಣ. ನೀವು ಟೆಲಿಗ್ರಾಮ್ ಆ್ಯಪ್ ಅನ್ನು ನಿಮ್ಮ ಪಿ ಸಿಲಿ ಡೌನ್ಲೋಡ್ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ನೀವು ಯಾವುದರ ಎನಿ ಬ್ರೌಸರ್ಗೆ ಹೋಗಬೇಕಾಗುತ್ತೆ ಫ್ರೆಂಡ್ಸ್, ಲೈಕ್ ಮೈಕ್ರೋಸಾಫ್ಟ್ ಎಡ್ಜ್ ಆಗಿರ್ಬೋದು, ಮಾಜಿಲ್ ಫೈರ್ಫ್ಯಾಕ್ಸ್ ಆಗಿರ್ಬೋದು, ಅಥವಾ ಗೂಗಲ್ ಕ್ರೋಮ್ ಆಗಿರ್ಬೋದು. ಸೊ ಹೋಗಿ ಜಸ್ಟ್ ನೀವು ಗೂಗಲ್ ಅಲ್ಲಿ ಡೌನ್ಲೋಡ್ ಟೆಲಿಗ್ರಾಮ್ ಆ್ಯಪ್ ಅಂತ ಟೈಪ್ ಮಾಡಬೇಕಾಗುತ್ತೆ. ಡೌನ್ಲೋಡ್ ಟೆಲಿಗ್ರಾಮ್ ಫಾರ್ ಪಿಸಿ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಫಸ್ಟ್ ಸರ್ಚ್ ರಿಸಲ್ಟ್ ಅಲ್ಲೇ ಟೆಲಿಗ್ರಾಮ್ ಡೆಸ್ಕ್ಟಾಪ್ ಅನ್ನೋ ಒಂದು ಸರ್ಚ್ ರಿಸಲ್ಟ್ ಬರುತ್ತೆ. ಅದರ ಒಂದು ವೆಬ್ಸೈಟ್ ಬಂದ್ಬಿಟ್ಟು ಡೆಸ್ಕ್ಟಾಪ್ ಡಾಟ್ ಟೆಲಿಗ್ರಾಮ್ ಡಾಟ್ ಆರ್ ಅಂತ ಹೇಳ್ಬಿಟ್ಟು ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಡೋಂಟ್ ವರಿ ಫ್ರೆಂಡ್ಸ್, ಇದರ ಒಂದು ಯು ಆರ್ ಎಲ್ನ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್. ಜಸ್ಟ್ ಅದನ್ನು ಕಾಪಿ ಮಾಡಿ ನೀವು ಗೂಗಲ್ ಸರ್ಚ್ ಹೇಳಿರಲಿ ಪೇಸ್ಟ್ ಮಾಡಬಹುದು. ಸೊ ಈ ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣನೇ ಇಲ್ಲಿ ಶೋ ಆಲ್ ಪ್ಲಾಟ್ಫಾರ್ಮ್ಸ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಇದರಲ್ಲಿ ಟೆಲಿಗ್ರಾಮ್ ಆ್ಯಪ್ಗೆ ಸಂಬಂಧಪಟ್ಟಂಗೆ ಡಿಫ್ರೆಂಟ್ ಟೈಪ್ ಆಫ್ ನೀವು ಆಪರೇಟಿಂಗ್ ಸಿಸ್ಟಮ್ಸನ್ನು ಯೂಸ್ ಮಾಡ್ತಾ ಇದ್ದರೆ ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಗೆಟ್ ಎ ಟೆಲಿಗ್ರಾಮ್ ಫಾರ್ ವಿಂಡೋಸ್ 64 ಬಿಟ್ ಅಂತ ಇದೆ, ಗೆಟ್ ಎ ಟೆಲಿಗ್ರಾಮ್ ಫಾರ್ ಮ್ಯಾಕೋನ್ಸ್ ಅಂತ ಇದೆ, ಆಮೇಲೆ ಲಿನೆಕ್ಸ್ ಇದೆ, ವಿಂಡೋಸ್ ಇದೆ. ಸೊ ನೀವು ಡೌನ್ಲೋಡ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಒಂದು ಪಿ ಸಿಯ ವರ್ಷನ್ ಯಾವುದಂತ ಹೇಳಿ ನೀವು ಚೆಕ್ ಮಾಡಬೇಕಾಗುತ್ತೆ. ಲೈಕ್ ವಿಂಡೋಸ್ 32 ಬಿಟ್ಟಾ ಅಥವಾ ವಿಂಡೋಸ್ 64 ಬಿಟ್ಟಾ ಅಂತ ನೀವು ಚೆಕ್ ಮಾಡಬೇಕಾಗುತ್ತೆ. ಅದನ್ನು ಯಾವ ರೀತಿ ಚೆಕ್ ಮಾಡೋದಂತ ಹೇಳಿದ್ರೆ, ಜಸ್ಟ್ ಇಲ್ಲಿ ವಿಂಡೋಸ್ ಸರ್ಚ್ ಬಾರಲ್ಲಿ ದಿಸ್ ಪಿ ಸಿ ಅಂತ ಟೈಪ್ ಮಾಡಿ. ದಿಸ್ ಪಿ ಸಿ ಅಂತ ಟೈಪ್ ಮಾಡಿದ ತಕ್ಷಣ ಇಲ್ಲಿ ಬೆಸ್ಟ್ ಮ್ಯಾಚ್ ರಿಸಲ್ಟ್ ಕೆಳಗಡೆ ದಿಸ್ ಪಿ ಸಿ ಅನ್ನೋ ಒಂದು ಆ್ಯಪ್ ಓಪನ್ ಆಗುತ್ತೆ. ಜಸ್ಟ್ ಅದರ ಮೇಲೆ ರೈಟ್ ಬಟನ್ ಕ್ಲಿಕ್ ಮಾಡಿ, ರೈಟ್ ಬಟನ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪ್ರಾಪರ್ಟೀಸ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್, ಇಲ್ಲಿ ಸಿಸ್ಟಮ್ ಟೈಪ್ ಅಂತ ಇದೆ, 64-bit ಆಪರೇಟಿಂಗ್ ಸಿಸ್ಟಮ್ ಅಂತ ಇದೆ. ಎಸ್ ಫ್ರೆಂಡ್ಸ್, ನಾನು 64-bit ಆಪರೇಟಿಂಗ್ ಸಿಸ್ಟಮ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ಇಲ್ಲಿ 32-bit ಇದ್ರೆ ನೀವು ಜಸ್ಟ್ ಅಲ್ಲಿ ವಿಂಡೋಸ್ ಅನ್ನೋ ಒಂದು ಆಪ್ಷನ್ಸ್ ಇದೆಲ್ಲ ಅದನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಎಸ್, ಈಗ ನಾನು 64-bit ಅನ್ನು ಯೂಸ್ ಮಾಡ್ತಾ ಇದ್ದೀನಿ. ಡೈರೆಕ್ಟಾಗಿ ಗೆಟ್ ಟೆಲಿಗ್ರಾಮ್ ಫಾರ್ ವಿಂಡೋಸ್ 64 ಅಂತ ಇದೆಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಡೈರೆಕ್ಟಾಗಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಒನ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್, ಇಲ್ಲಿ ಡೈರೆಕ್ಟಾಗಿ ನಿಮ್ಮ ಒಂದು ಟೆಲಿಗ್ರಾಮ್ ಆ್ಯಪ್ ಫಾರ್ ಪಿಸಿ ಇದು ಏನಾಗುತ್ತೆ, ಡೌನ್ಲೋಡ್ ಆಗುತ್ತೆ. ಸೊ ಅದರದ್ದು MB ಟೋಟಲ್ ಬಂದ್ಬಿಟ್ಟು 38.3 MB ಇದೆ. ಡಿಪೆಂಡ್ ಅಪಾನ್ ಯುವರ್ ನೆಟ್ವರ್ಕ್ ಸ್ಪೀಡ್ ಮೇಲೆ ಅದು ಡೌನ್ಲೋಡ್ ಆಗುತ್ತೆ ಫ್ರೆಂಡ್ಸ್. ಒನ್ಸ್ ಇದು ಕಂಪ್ಲೀಟ್ ಆದಮೇಲೆ ಇದನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡೋದು ನಿಮ್ಮ ಪಿ ಸಿಲಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಸೊ ಅಲ್ಲಿವರೆಗೂ ವೇಟ್ ಮಾಡೋಣ. ಸೊ ಒನ್ಸ್ ಕಂಪ್ಲೀಟ್ ಆದಮೇಲೆ ನೀವು ಇಲ್ಲಿ ಆರೋ ಮಾರ್ಕ್ ಕಾಣ್ತಾ ಇದ್ದಲ್ಲ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಶೋ ಇನ್ ಫೋಲ್ಡರ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಎಲ್ಲಿ ಡೌನ್ಲೋಡ್ ಮಾಡಿರ್ತಿರಲ್ಲ ಅಲ್ಲಿಗೆ ರೀಡೈರೆಕ್ಟ್ ಆಗಿ ನಿಮ್ಮ ಟೆಲಿಗ್ರಾಮ್ ಆ್ಯಪಲ್ಲಿ ಡೌನ್ಲೋಡ್ ಆಗಿರುತ್ತೆ, ಅದರ ಒಂದು ಫೈಲ್ ಡೆಸ್ಟಿನೇಷನ್ ಏರಿಯಾನ ಅದು ತೋರಿಸ್ತಾ ಇರುತ್ತೆ. ನೀವು ಜಸ್ಟ್ ಅದರ ಮೇಲೆ ರೈಟ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ, ರನ್ ಆಸ್ ಅಡ್ಮಿನಿಸ್ಟ್ರೇಟರ್ ಅಂದಮೇಲೆ ಕ್ಲಿಕ್ ಮಾಡಿ. ಸೊ ಸೇ ಎಸ್ ಕೊಡಿ. ಸೊ ಅದರ್ ಬೇರೆ ಎಲ್ಲ ವಿಂಡೋಸ್ಗಳನ್ನು ನೀವು ಕ್ಲೋಸ್ ಮಾಡಿ. ಸೊ ಅದು ನಿಮಗೆ ಯೂಸ್ ಆಗಿರಲ್ಲ. ಜಸ್ಟ್ ನೀವು ಯಾವ ಲ್ಯಾಂಗ್ವೇಜಲ್ಲಿ ಈ ಟೆಲಿಗ್ರಾಮ್ ಆ್ಯಪನ್ನು ನೀವು ನಿಮ್ಮ ಪಿ ಸಿಲಿ ಇನ್ಸ್ಟಾಲ್ ಮಾಡಬೇಕು ಅಂದ್ಕೊಂಡಿರ್ತೀರಲ್ಲ ಆ ಲ್ಯಾಂಗ್ವೇಜನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಬೈ ಡಿಫಾಲ್ಟ್ ಆಗಿ ಇದು ಇಂಗ್ಲೀಷಲ್ಲಿ ಇರುತ್ತೆ. ಸೊ ನಾನು ಹಾಗಾಗಿ ಜಸ್ಟ್ ಓಕೆ ಕೊಡ್ತಾ ಇದ್ದೀನಿ. ಹಾಗೆ ಸೆಲೆಕ್ಟ್ ಡೆಸ್ಟಿನೇಷನ್ಸ್ ಲೊಕೇಶನ್ಸ್ ಅಂತ ಕೇಳ್ತಾ ಇದೆ. ಬೈ ಡಿಫಾಲ್ಟ್ ಆಗಿ ಸಿ ಪ್ರೋಗ್ರಾಮ್ಸಲ್ಲಿ ಎಲ್ಲ ಅಪ್ಲಿಕೇಶನ್ಸು ಡೌನ್ಲೋಡ್ ಆಗೋದ್ರಿಂದ ಸೊ ನಾನು ಹಾಗೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಸೇ ನೆಕ್ಸ್ಟ್. ಕ್ರಿಯೇಟ್ ಎ ಡೆಸ್ಕ್ಟಾಪ್ ಶಾರ್ಟ್ಕಟ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಫ್ರೆಂಡ್ಸ್. ಸೊ ಕ್ರಿಯೇಟ್ ಎ ಡೆಸ್ಕ್ಟಾಪ್ ಶಾರ್ಟ್ಕಟ್ ಅನ್ನೋ ಒಂದು ಆಪ್ಷನ್ಸ್ ಇದೆ. ಸೊ ನೀವು ಅದ್ರ ಮೇಲೆ ಚೆಕ್ ಇನ್ ಆಗಿ ಜಸ್ಟ್ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಟೆಲಿಗ್ರಾಮ್ ಆ್ಯಪ್ ನಿಮ್ಮ ಡೆಸ್ಕ್ಟಾಪಲ್ಲಿ ಇನ್ಸ್ಟಾಲ್ ಆಗಿದೆ ಫ್ರೆಂಡ್ಸ್. ಸೊ ಇಲ್ಲಿ ಲಾಂಚ್ ಟೆಲಿಗ್ರಾಮ್ ಅಂತ ಇದೆ, ಜಸ್ಟ್ ಅಲ್ಲಿ ಚೆಕ್ಔಟ್ ಆಗಿ ಅಥವಾ ಚೆಕ್ ಇನ್ ಆಗಿ
ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಿಮ್ಮ ಟೆಲಿಗ್ರಾಮ್ ಆ್ಯಪ್ ನಿಮ್ಮ ಡೆಸ್ಕ್ಟಾಪ್ ಅಲ್ಲಿ ಶೋ ಆಗ್ತಾ ಇರುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಟೆಲಿಗ್ರಾಮ್ ಆ್ಯಪ್ ಇಲ್ಲಿ ನಮ್ಮ ಡೆಸ್ಕ್ಟಾಪ್ ಅಲ್ಲಿ ಅದರ ಐಕಾನ್ ಬಂದಿದೆ. ಜಸ್ಟ್ ಇದನ್ನ ಫಿನಿಶ್ ಕೊಡಿ. ಜಸ್ಟ್ ನೀವು ಟೆಲಿಗ್ರಾಮ್ ಅನ್ನೋದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಅಥವಾ ರೈಟ್ ಬಟನ್ ಕ್ಲಿಕ್ ಮಾಡಿಕೊಂಡು ಓಪನ್ ಆದ್ಮೇಲೆ ಕ್ಲಿಕ್ ಮಾಡಬಹುದು. ಇಲ್ಲಿ ಸ್ಟಾರ್ಟ್ ಮೆಸೇಜಿಂಗ್ ಅನ್ನೋ ಒಂದು ಆಪ್ ಇದೆ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಒನ್ಸ್ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಕ್ಯಾನ್ ಫ್ರಮ್ ಮೊಬೈಲ್ ಟೆಲಿಗ್ರಾಮ್ ಅಂತ ಇದೆ. ಹೌದು ಫ್ರೆಂಡ್ಸ್, ನಿಮ್ಮ ಮೊಬೈಲಲ್ಲಿ ಕೂಡ ನೀವು ಟೆಲಿಗ್ರಾಮ್ ಆ್ಯಪನ್ನು ಡೌನ್ಲೋಡ್ ಮಾಡಿರಬೇಕು. ಹಾಗೆ ನೀವು ಆ ಟೆಲಿಗ್ರಾಮ್ ಆ್ಯಪನ್ನು ಓಪನ್ ಮಾಡಿಕೊಂಡು ಸೆಟ್ಟಿಂಗಲ್ಲಿ ಹೋಗಿ ಅದರಲ್ಲಿ ಡಿವೈಸಸ್ಸಲ್ಲಿ ಹೋಗಿ ಲಿಂಕ್ ಡೆಸ್ಕ್ಟಾಪ್ ಅನ್ನೋ ಒಂದು ಆಪ್ಷನ್ಸ್ ಬರುತ್ತೆ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಕ್ಯಾಮರಾ ಓಪನ್ ಆಗುತ್ತೆ. ಆ ಟೈಮಲ್ಲಿ ನಿಮ್ಮ ಪಿ ಸಿಯಲ್ಲಿ ಇನ್ಸ್ಟಾಲ್ ಮಾಡಿರ್ತಕ್ಕಂತಹ ಟೆಲಿಗ್ರಾಮ್ ಆ್ಯಪ್ ಈ ರೀತಿ ಕ್ಯೂ ಆರ್ ಕೋಡ್ ಶೋ ಮಾಡ್ತಾ ಇರುತ್ತೆ. ಅದನ್ನು ನೀವೇನು ಮಾಡಬೇಕಾಗುತ್ತೆ, ಸ್ಕ್ಯಾನ್ ಮಾಡಿಕೊಂಡು ಲಾಗಿನ್ ಆಗಬೇಕಾಗುತ್ತೆ. ಅಥವಾ ನಿಮ್ಮ ಫೋನ್ ನಂಬರ್ ಮುಖಾಂತರ ಕೂಡ ನೀವು ಲಾಗಿನ್ ಆಗ್ಬೋದು. ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಟೆಲಿಗ್ರಾಮ್ ಆ್ಯಪಲ್ಲಿ ಯಾವ ಮೊಬೈಲ್ ನಂಬರನ್ನು ರಿಜಿಸ್ಟರ್ ಮಾಡಿರ್ತೀರಲ್ಲ ಅದೇ ನಂಬರನ್ನು ಹಾಕಿ ಕೂಡ ನೀವು ಈ ಟೆಲಿಗ್ರಾಮ್ ಆ್ಯಪನ್ನು ಪಿ ಸಿಯಲ್ಲಿ ಲಾಗಿನ್ ಆಗ್ಬೋದು. ಜಸ್ಟ್ ಆದಮೇಲೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಫೋನ್ ನಂಬರ್. ಸೊ ನೀವು ನಿಮ್ಮ ಫೋನ್ ನಂಬರನ್ನು ನೀವು ಅಲ್ಲಿ ಎಂಟರ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಕೋಡ್ ಅಂತ ಕೇಳುತ್ತೆ. ಸೊ ಲಾಗಿನ್ ಕೋಡ್ ಅಂತ ಹೇಳಿ ನಿಮ್ಮ ಟೆಲಿಗ್ರಾಮ್ ಆ್ಯಪಲ್ಲಿ ಡಿಜಿಟ್ಸ್ ನಿಮಗೆ ಒಂದು ಕೋಡ್ ಬರುತ್ತೆ ಫ್ರೆಂಡ್ಸ್, ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಜಸ್ಟ್ ನೀವು ಆ ಕೋಡನ್ನು ಎಂಟ್ರಿ ಮಾಡಿದ ತಕ್ಷಣವೇ ನಿಮ್ಮ ಟೆಲಿಗ್ರಾಮ್ ಆ್ಯಪ್ ನಿಮ್ಮ ಪಿ ಸಿಯಲ್ಲಿ ಓಪನ್ ಆಗುತ್ತೆ. ಎಸ್ ಫ್ರೆಂಡ್ಸ್, ಈ ವಿಡಿಯೋ ಹೌ ಟು ಡೌನ್ಲೋಡ್ ಅಂಡ್ ಇನ್ಸ್ಟಾಲ್ ಎ ಟೆಲಿಗ್ರಾಮ್ ಆ್ಯಪ್ಸ್ ಆನ್ ಯುವರ್ ವಿಂಡೋಸ್ 10 ಆಪರೇಟಿಂಗ್ ಸಿಸ್ಟಮ್ಸ್. ಎಸ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಟೆಲಿಗ್ರಾಮ್ ಆ್ಯಪನ್ನು ನಿಮ್ಮ ಲ್ಯಾಪ್ಟಾಪ್ ಅಥವಾ ಪಿ ಸಿಯಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡೋದು ಹಾಗೆ ಇನ್ಸ್ಟಾಲ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀವಿ ಫ್ರೆಂಡ್ಸ್. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಒತ್ತಿ ಮತ್ತೆ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಒಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್.